हाय फ्रेंड्स वेलकम बैक माय चैनल श्वेता अड़गे मने ना निम श्वेता इवत्तु नानु अड़गे मनेयल्ली ऐनु माड्ता इदीनि अंतंद्रे रवे रोटी रेसिपी शेर माडोण अंत नोडि नीरु इट्कोंडिदीनि ओंदु एरडु बौल अष्टु नीरु इट्कोंडिदीनि स्वल्प उप्पु चूरु एण्णे हाकोंडिदीनि ಈಗ ಇದು ನೀರು ಚೆನ್ನಾಗಿ ಕುದಿತಾ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ರವೆ ರೊಟ್ಟಿ ಅಂದ್ರೆ ತುಂಬಾ ವೆರೈಟೀಸ್ ಅಲ್ಲಿ ಮಾಡಬಹುದು ತುಂಬಾ ಸ್ಟೈಲ್ ಅಲ್ಲೂ ಮಾಡಬಹುದು ಬಟ್ ನಾನು ಇದನ್ನ ಮುದ್ದೆ ತರ ಮಾಡ್ಕೊಂಡು ಹೇಗೆ ತಟ್ಟಿ ರೊಟ್ಟಿ ಮಾಡ್ತೀನಿ ಅನ್ನೋ ರೆಸಿಪಿನ ನಿಮ್ಮತ್ರ ಎಲ್ಲಾ ಶೇರ್ ಮಾಡ್ತಾ ಇದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಶ್ವೇತಾಸ್ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಮೈಸೂರಿಂದ ಇನ್ನು ಯಾರೆಲ್ಲಾ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ತುಂಬಾ ವೆರೈಟಿ ಅಲ್ಲಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಈ ತರ ಮಾಡೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಆಗುತ್ತೆ ಸೋ ಅದಕ್ಕೋಸ್ಕರ ನಾನು ನಿಮಗೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪ್ಲೀಸ್ ಎಲ್ಲರೂ ಸ್ಕಿಪ್ ಆಗಬೇಡಿ ಕೊನೆ ತನಕ ವಿಡಿಯೋ ನೋಡಿ ರೊಟ್ಟಿ ಮಾಡೋ ರೆಸಿಪಿನ ನಾನು ನಿಮ್ಮ ಟಿಗೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನೀರು ನೀಟಾಗಿ ಕುದಿತಾ ಇದೆ ನಾನು ಒಂದು ಎರಡು ಬೌಲ್ ಅಷ್ಟು ನೀರು ತಗೊಂಡಿದ್ದೀನಿ ಸೋ ಅದಕ್ಕೆ ಇದರಲ್ಲಿ ಹಾಫ್ ಅಂದ್ರೆ ಸೇರು ಅಂತಾರೆ ಅಳತೆಗೆ ಸೋ ನಾನು ಇದರಲ್ಲಿ ಹಾಫ್ ಅಷ್ಟು ತಗೊಂಡಿದ್ದೀನಿ ಈ ತರ ಹಾಕೊಂಡು ತಿರುವಕೋಬೇಕು ಗಂಟು ಗಂಟು ಹಾಕದೇ ಇರೋ ತರ ನೀಟಾಗಿ ತಿರುಕೊಂಡ್ರೆ ಗಂಟು ಎಲ್ಲೂ ಗಂಟಾಗಲ್ಲ ನಾವು ಹೇಗೆ ಮುದ್ದೆ ಮಾಡ್ತೀವಿ ರಾಗಿ ಮುದ್ದೆ ಮಾಡ್ತೀವಿ ಸೋ ಆ ತರ ಮುದ್ದೆ ಕನ್ಸಿಸ್ಟೆನ್ಸಿ ಬರೋ ತರ ನೀರಿಗೆ ರವೆ ಹಾಕಿ ತಿರುಕೋಬೇಕು ಅಂದ್ರೆ ಸ್ವಲ್ಪ ಬೇಯಿಸ್ಕೋಬೇಕು ಈಗ ಜೋಳದ ರೊಟ್ಟಿ ಎಲ್ಲಾ ಮಾಡ್ತೀವಲ್ವಾ ಸೋ ಆ ತರ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತೀನಿ ನೋಡಿ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ತರ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಹೊಂದಿಸ್ಕೋಬೇಕು ಒಂದು ಗಂಟೆ ಇಲ್ಲದ ಇರೋ ತರ ಯಾಕಂದ್ರೆ ಇದು ಚಿರೋಟಿ ರವೆ ತಗೊಂಡಿರೋದು ನಾನು ಎರಡು ಬೌಲ್ ನೀರಿಗೆ ಎರಡು ಬೌಲ್ ಚಿರೋಟಿ ರವೆ ತಗೊಂಡಿದ್ದೀನಿ ರವೆ ಕಲಸ್ಬಿಟ್ಟು ದೋಸೆ ತರ ಮಾಡೋ ರವೆ ದೋಸೆ ಅದೇ ರೊಟ್ಟಿ ತರ ಮಾಡಿದ್ರೆ ರವೆ ರೊಟ್ಟಿ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಜೀರಿಗೆ ಉಪ್ಪು ಎಲ್ಲ ಹಾಕಿದ್ರೆ ಮಸಾಲ ರವೆ ರೊಟ್ಟಿ ತುಂಬಾ ವೆರೈಟೀಸ್ ಅಲ್ಲಿ ಮಾಡ್ಬೋದು ಬಟ್ ನಾನು ಇವಾಗ ರವೆದು ರೊಟ್ಟಿ ಮಾಡ್ತಾ ಇರೋದು ಅಂದ್ರೆ ಮೀನ್ಸ್ ಜೋಳದ ರೊಟ್ಟಿ ಮಾಡ್ತೀವಲ್ಲ ತಟ್ಟಿ ಅಥವಾ ಲಟ್ಟಣ್ಗೆಲ್ಲ ಲಟ್ಸಿ ಮಾಡ್ತಾರಲ್ಲ ಆ ತರ ಮಾಡ್ತಾ ಇರೋದು ನಾನು ಸೊ ಇದು ಸ್ವಲ್ಪ ಬೇಯಬೇಕು ಈ ತರನೇ ಬೇಯಿಸ್ಕೊಂಡ್ರೆ ಲಟ್ಸಿ ನಾವು ಚಪಾತಿ ತರ ಬೇಯಿಸುವಾಗ ಬೇಗ ಬೇಯುತ್ತೆ ಫುಲ್ಕಾ ತರ ಹುಬ್ಬಿ ಬರುತ್ತೆ ರೊಟ್ಟಿ ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಸೊ ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಇದು ನಾನು ಓನಾಗಿ ಮಾಡಿ ಟ್ರೈ ಮಾಡಿರೋ ರೆಸಿಪಿ ನಾನು ಸುಮಾರು ಸಲ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ತುಂಬ ಇಷ್ಟನೂ ಆಗುತ್ತೆ ಹಾರ್ಡ್ ಅನ್ಸಲ್ಲ ಹಾರೋದ್ಮೇಲೆ ತಿನ್ನಕ್ಕಾಗಲ್ಲ ಅನ್ನೋ ಥರ ಆಗಲ್ಲ ತುಂಬ ಸಾಫ್ಟ್ ಆಗಿರುತ್ತೆ ಸೊ ಅದಕ್ಕೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ನು ಹೊಸ ಹೊಸ ರೆಸಿಪೀಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇದು ಯಾವ ಥರ ರೆಡಿಯಾಗಿದೆ ಅಂತ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ರವೆ ರೊಟ್ಟಿ ನೋಡಿ ಇದು ನೀಟಾಗಿ ಬೇಯ್ತಾ ಇದೆ ನೋಡಿ ಎಲ್ಲೂ ಕೈಗೆ ಅಂಟ್ಕೋತಾ ಇಲ್ಲ ನಾನು ಇದಕ್ಕೆ ಏನೂ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ನೀರಿಗೆ ಮಳ್ಳೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಷ್ಟೇ ತುಂಬ ಚೆನ್ನಾಗಿ ಈ ಥರ ಬಂದರೆ ಇದು ನೀಟಾಗಿ ಬೆಂದಿದೆ ಅಂತ ನೋಡಿ ನಾನು ಗ್ಯಾಸ್ ಫ್ಲೇಮ್ ಕೂಡ ಕಮ್ಮಿ ಮಾಡಿಲ್ಲ ಅದು ಬೇಯ್ತಾ ಇದೆ ನೋಡಿ ನಾನು ನಿಮಗೆ ಲೈವಲ್ಲಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಕೈಗೆ ಒಂದು ಚೂರು ಅಂಟ್ಕೋತಾ ಇಲ್ಲ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಕಟ್ಟಕ್ಕಾಗಲ್ಲ ಸ್ವಲ್ಪ ಆರಲಿ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ಇದು ಮುದ್ದೆ ರೆಡಿಯಾಗಿದೆ ಇದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ ಇದು ಆರದ್ಮೇಲೆ ನಾನು ನಿಮಗೆ ನಾದಿ ಲಟ್ಸಿ ತೋರಿಸ್ತೀನಿ ಯಾವ ರೀತಿ ಅಂತ ಚಪಾತಿ ನಾದ್ಕೋತೀವಲ್ಲ ಆ ಥರ ನಾದ್ಕೊಂಡು ಚಪಾತಿ ಲಟ್ಸೋ ಥರ ಲಟ್ಸಿ ತವ ಮೇಲೆ ಬೇಯಿಸಿದ್ರೆ ರವೆ ರೊಟ್ಟಿ ರೆಡಿಯಾಗುತ್ತೆ ನಾನು ಇದಕ್ಕೆ ಏನೂ ಹಾಕಿಲ್ಲ ಚಿರೋಟಿ ರವೆ ಅಷ್ಟೇ ನೋಡಿ ಇದು ನೀಟಾಗಿ ಬೆಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ತುಂಬ ಬಿಸಿ ಇದೆ ಆ್ಯಕ್ಚುಲಿ ಆದರೂ ನಾನು ನಿಮ್ಗೆ ತೋರಿಸ್ಬೇಕಲ್ಲ ಅಂತ ನೋಡಿ ಕೈಗೆಲ್ಲ ಇಚ್ಚಿ ಪಿಚ್ಚಿ ಥರ ಅಂಟತ್ತಲ್ಲ ಈ ಥರ ಬೇಯಿಸ್ಕೋಬೇಕು ಸೇಮ್ ನಾವು ರಾಗಿ ಮುದ್ದೆ ಕನ್ಸಿಸ್ಟೆನ್ಸಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡಿದ್ದೀನಿ ಇದು ನಾನು ಮಾಡಿ ಓನಾಗಿ ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಒನ್ ಕಮೆಂಟ್ ಒನ್ ಶೇರ್ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲೂ ಹೋಗಬೇಡಿ ರೊಟ್ಟಿ ಮಾಡಿ ತೋರಿಸ್ತೀನಿ ಪ್ಲೀಸ್ ಕೀಪ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ನಾನು ಈ ಥರ ನಾದ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ನಾನು ಏನು ಇದಕ್ಕೆ ಯಾವುದೇ ರೀತಿ
ಹಿಟ್ಟೆಲ್ಲ ಹಾಕೊಂಡಿಲ್ಲ ನೋಡಿ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ತರ ನಾದ್ಕೋಬೇಕು ಮುದ್ದೆ ಹೋಗುವಾಗ ನೀಟಾಗಿ ಜಡ್ದು ಹೋಗಿಸ್ಕೊಂಡ್ರೆ ಒಂದು ಗಂಟೆ ಇಲ್ಲದೇನೋ ತರ ಮುದ್ದೆ ರೆಡಿ ಮಾಡ್ಕೊಂಡ್ರೆ ಉಂಡೆ ಮಾಡ್ಕೊಳ್ಳುವಾಗ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಈ ತರ ಉಂಡೆಗಳನ್ನ ಮಾಡ್ಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಆ ತರ ಲಟ್ಟಿಸ್ಕೊಂಡು ತವಾ ಮೇಲೆ ಬೇಯಿಸ್ಕೊಂಡ್ರೆ ವಿತಿನ್ 5 ಮಿನಿಟ್ಸ್ ರವೆ ರೊಟ್ಟಿ ರೆಡಿ ಆಗುತ್ತೆ ಇದೇ ತರ ಜೋಳದ ರೊಟ್ಟಿನು ಮಾಡ್ಕೊಬಹುದು ಈ ಸಂಜೆ ತಂಗ ತಿಂದ್ರೂ ಅದೇ ಸಾಫ್ಟ್ ಆಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾರ್ಡ್ ಅಂತಲ್ಲ ನೋಡಿ ನಾನು ಇದನ್ನೆಲ್ಲ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊತೀನಿ ಚಪಾತಿ ಬೇಯಿಸಿ ತೋರಿಸ್ತೀನಿ ಹೇಗಾಗಿದೆ ಸಾರಿ ರೊಟ್ಟಿ ಬೇಯಿಸಿ ತೋರಿಸ್ತೀನಿ ಹೇಗ್ ಬಂದಿದೆ ರವೆ ರೊಟ್ಟಿ ಅಂತ ಎಲ್ಲೂ ಹೋಗಬೇಡಿ ವಿಡಿಯೋ ಕೊನೆ ತನಕ ನೋಡಿ ಓಕೆನಾ ನೋಡಿ ಫ್ರೆಂಡ್ಸ್ ರೊಟ್ಟಿ ರೆಡಿ ಆಗ್ತಾ ಇದೆ ಇದರ ಮೇಲೆ ಸ್ವಲ್ಪ ಜನ ಒದ್ದೆ ಬಟ್ಟೆಲಿ ಈ ತರ ಮಾಡ್ತಾರೆ ಅದರ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಅದೇ ಹುಬ್ಬಿ ಬರುತ್ತೆ ನಾವು ಮುದ್ದೆ ಮಾಡುವಾಗ ನೀಟಾಗಿ ಬೇಯಿಸ್ಕೊಂಡಿರೋದ್ರಿಂದ ನೋಡಿ ಅದೇ ಹುಬ್ಬಿ ಹುಬ್ಬಿ ಬರ್ತಾ ಇದೆ ಬರುತ್ತೆ ಅದು ಸ್ವಲ್ಪ ಕಾವ ಆದ್ಮೇಲೆ ಅದೇ ಹುಬ್ಬಿ ಫುಲ್ಕಾ ತರ ನಾವು ನಾನ್ ರೋಟಿ ಎಲ್ಲ ತಿಂತೀವಲ್ಲ ಆ ತರ ಬರುತ್ತೆ ನೋಡಿ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮನೆಯಲ್ಲಿ ಇರೋ ಚಿರೋಟಿ ರವೆ ಯೂಸ್ ಮಾಡಿ ನೀರು ಚಿರೋಟಿ ರವೆ ಉಪ್ಪು ಅಷ್ಟೇ ಇದಕ್ಕೆ ಹಾಕಿರೋದು ನಾನು ಇದಕ್ಕೆ ತುಪ್ಪ ಆಡ್ ಮಾಡ್ತೀನಿ ಯಾಕಂದ್ರೆ ತುಪ್ಪ ಒಳ್ಳೇದಲ್ವಾ ಮಕ್ಕಳಿಗೆಲ್ಲ ನೋಡಿ ಅದೇ ಹುಬ್ಬಿ ಬರ್ತಾ ಇದೆಯಲ್ವಾ ಫುಲ್ಕಾ ತರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಬೇಗ ಬೇಗ ಆಗಲಿ ಅಂತ ಎರಡು ತವಾ ಇಟ್ಕೊಂಡಿದ್ದೀನಿ ಸೋ ಹಾಗಾಗಿ ನೋಡಿ ನಾನು ಏನು ವಿಡಿಯೋಗೋಸ್ಕರ ಏನು ಹೊಸದಾಗಿ ಮಾಡ್ತಾ ಇಲ್ಲ ಮನೆಯಲ್ಲಿ ನಾನು ಬೆಳಗ್ಗೆ ಹೇಗೆ ಪ್ರಿಪೇರ್ ಮಾಡ್ತೀನೋ ಬ್ರೇಕ್ಫಾಸ್ಟು ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೀವು ಹೇಗೆ ಮಾಡಿದ್ರು ಅದು ಹಾಗೆ ಇರುತ್ತೆ ಸಂಜೆ ತನಕ ಹೀಗೆ ಇರುತ್ತೆ ರವೆ ರೊಟ್ಟಿ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡೋದು ಹೀಗೇನೆ ನೀವು ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒನ್ ಲೈಕ್ ಒನ್ ಕಮೆಂಟ್ ಅಷ್ಟೇ ನೋಡಿ ನೀವು ಹೇಗೆ ಮಾಡಿದ್ರು ಅದು ಏನೂ ಆಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಟೇರ್ ಮಾಡಿದ ತಕ್ಷಣ ಟೇರ್ ಆಗುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ರವೆ ರೊಟ್ಟಿ ನಿಮಗೂ ಎಲ್ಲ ಖಂಡಿತ ಇಷ್ಟ ಆಗುತ್ತೆ ಪ್ಲೀಸ್ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ನೋಡಿ ಫುಲ್ಕಾ ಥರ ಇಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಷ್ಟೇ ಇದಕ್ಕೆ ನಾವೇನು ಜಾಸ್ತಿ ಆ್ಯಡ್ ಮಾಡಿಲ್ಲ ಇದನ್ನೇ ದುಡ್ಡು ಕೊಟ್ಟು ಹೋಟ್ಲಲ್ಲಿ ತಿಂದರೆ ಎಷ್ಟು ಕಾಸ್ಟ್ ಆಗುತ್ತಲ್ವಾ ಸೋ ಅದಕ್ಕೋಸ್ಕರ ನೋಡಿ ನಾನು ವಿಡಿಯೋಗೋಸ್ಕರ ಏನು ಮಾಡ್ತಾ ಇಲ್ಲ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀನೋ ಬೈ ನ್ಯಾಚುರಲ್ ಆಗಿರಲಿ ಅಂತ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಇದಕ್ಕೋಸ್ಕರ ಕಾಂಬಿನೇಷನ್ ನಾನು ವೆಜ್ ಸಾಗು ಮಾಡಿದ್ದೆ ಅದು ಇನ್ನೊಂದು ದಿನ ರೆಸಿಪಿ ಶೇರ್ ಮಾಡ್ತೀನಿ ಈಗ ಟೈಮ್ ಆಗಲ್ಲ ನನಗೆ ಎಲ್ಲನೂ ವಿಡಿಯೋ ಮಾಡಿಕೊಂಡು ಡಬ್ಬಿ ರೆಡಿ ಮಾಡಿ ಮಕ್ಳಿಗೆ ತಿಂಡಿ ಕೊಟ್ಟು ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ದಿನ ನಿಮಗೆ ಖಂಡಿತ ವೆಜ್ ಸಾಗು ಇದಕ್ಕೆ ವೆಜ್ ಸಾಗು ಅಂತಾನೆ ಎಲ್ಲ ಚಟ್ನಿ ಜೋಳದ ಅಕ್ಕಿ ರೊಟ್ಟಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಅಥವಾ ಯಾವುದೇ ಟೊಮೆಟೊ ಗೊಜ್ಜು ಯಾವುದಾದ್ರೂ ಸರಿ ಅದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಮ್ಮಿ ಎಮ್ಮಿ ಆಗಿರುತ್ತೆ ಬಿಸಿ ಬಿಸಿ ಆದಂಥ ರವೆ ರೊಟ್ಟಿ ರೆಡಿ ಟು ಹೀಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು